ಸ್ವಿತ್ ಸ್ಕಿನ್ ಚಾಪ್ ಮಾಡಿ ಒಂದು ಕಪ್ ಹಾಕಿದ್ದೀನಿ ಬೌಲ್ಗೆ ಹಾಗೆ ನೋಡಿ ತೆಳು ಅವಲಕ್ಕಿ ಎರಡೇ ಟೇಬಲ್ ಸ್ಪೂನ್ ಹತ್ತು ನಿಮಿಷ ನೆನೆಸಿರೋದು ಅದನ್ನು ಅದಕ್ಕೆ ಹಾಕಿದ್ದೀನಿ ಮುಚ್ಚಿನ ಮುಚ್ಚಿಬಿಟ್ಟು ಬೇರೆ ಏನು ನೀರು ಹಾಕೋಬೇಡಿ ಹಾಗೇ ಕೋರ್ಸಾಗಿ ಸ್ವಲ್ಪ ಮೀಡಿಯಮ್ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಯಾಕಂದರೆ ಫಸ್ಟ್ ಅದು ಗ್ರೈಂಡ್ ಮಾಡಿಕೊಂಡ್ರೆ ಆಮೇಲೆ ಅಕ್ಕಿ ಮಿಕ್ಸನ್ನು ಹಾಕಿದ್ದಕ್ಕೆ ಹಾಕೋದಕ್ಕೆ ಸರಿಯಾಗುತ್ತೆ ಒಂದು ಕಪ್ಪು ಸೋನಾ ಮೊಸೂರಿ ಅಕ್ಕಿ ಹಾಕ್ಕೊಳ್ಳಿ ರಾ ರೈಸು ಹಾಗೆ ಅದಕ್ಕೆ ಎರಡೇ ಎರಡು ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ ತುಂಬ ಬೇಕಂತಿಲ್ಲ ಯಾಕಂದರೆ ಇದು ಸೋರೆಕಾಯಿ ಹಾಕಿದ್ರಿಂದ ಅಷ್ಟು ಬೇಕಂತನೇ ಇಲ್ಲ ಒನ್ ಫೋರ್ತ್ ಟೀ ಸ್ಪೂನು ಕಾಳು ಹಾಕೊಂಡು ಅದನ್ನು ಚೆನ್ನಾಗಿ ತೊಳೆದು ನೆನೆಸಿ ನಾಲ್ಕು ಗಂಟೆ ಕಾಲ ನಾಲ್ಕು ಗಂಟೆಯಿಂದ ಐದು ಗಂಟೆ ನೆನೆಸಿದ್ದು ಮಿಕ್ಸನ್ನು ಇವಾಗ ನೋಡಿ ನಾನೆಲ್ಲ ನೀರು ಬಸ್ತು ಬೌಲ್ಗೆ ಬ್ರೈಂಡರ್ ಬೌಲ್ಗೆ ಇದ್ದೆ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕಿದರೆ ಸಾಕು ಯಾಕಂದರೆ ಅದ್ರಲ್ಲಿ ಮಾಯಶ್ಚರ್ ಇರುತ್ತೆ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ತಿನ್ನಲ್ಲ ಮೀಡಿಯಮ್ ತಿಕ್ಕಾಗಿ ಮಾಡ್ಕೊಳ್ಳಿ ಗ್ರೈಂಡರ್ ಇದು ಬ್ಯಾಟರು ಮೀಡಿಯಮ್ ತಿಕ್ಕಾಗಿರಲಿ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಈಗ ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತೆ ಮಿಕ್ಸಿ ಬೌಲ್ ತೊಳೆದಿದ್ದ ನೀರನ್ನು ಹಾಕ್ಕೊಳ್ಳಿ ಒಂದು ಅರ್ಧ ಕಪ್ ಆಗ್ಬೋದು ಅಷ್ಟು ಹಾಕ್ಕೊಳ್ಳಿ ಅದಕ್ಕೆ ತುಂಬ ತಿಳು ಮಾಡೋದು ಬೇಡ ನಾಳೆ ಬೆಳಿಗ್ಗೆ ಫರ್ಮೆಂಟ್ ಆದ್ಮೇಲೆ ಸರಿಯಾಗಿಬಿಡುತ್ತೆ ಈಗ ಮಿಕ್ಸ್ ಮಾಡಿಬಿಟ್ಟು ಫರ್ಮೆಂಟ್ ಇಡಿ ಬಾಟ್ಲ್ ಗಾರ್ಡ್ ಇದೆಯಲ್ಲ ಅದು ತುಂಬ ಒಳ್ಳೆಯದು ಜೀವಕ್ಕೆ ಈವನ್ ಇದೆಲ್ಲ ಏನದು ಜಾಂಡೀಸ್ ಎಲ್ಲ ಆದಮೇಲೆ ಅದನ್ನು ಕೊಡೋಕ್ಕೆ ಹೇಳ್ತಾರೆ ಹಿಂಗೇನೇ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ಹಾಗೆ ಕುಕ್ ಮಾಡಿದ್ರೆ ಪಾಯಸ ಮಾಡಿ ತಿಂದ್ರೂ ಒಳ್ಳೆಯದು ಈಗ ನೋಡಿ ಅದನ್ನು ಚೆಕ್ ಮಾಡಿ ಫರ್ಮೆಂಟೇಷನ್ ಹೇಗಾಗಿದೆ ನೋಡಿ ಆಫ್ಟರ್ ಏಯ್ಟ್ ಅವರ್ಸ್ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಹೌದಾ ಸ್ವಲ್ಪ ಒಂದು ಅಬೌಟ್ ಒಂದು ಕಾಲು ಕಪ್ ನೀರು ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆಂಟೇ ಅಡ್ಜಸ್ಟ್ ಮಾಡ್ಕೋಬೇಕಾಗ್ಬೋದು ದೋಸೆ ಕನ್ಸಿಸ್ಟೆಂಟ್ ದೋಸೆ ತೆಗಿಲಿಕ್ಕೆ ಈಗ ದೋಸೆ ಕಾವಲಿ ಬಿಸಿಯಾಗಿದೆ ಟಿಶ್ಯೂ ಪೇಪರಿಂದ ರಬ್ ಮಾಡಿಬಿಟ್ಟು ಒಂದೇ ಒಂದು ಸೌಟಷ್ಟು ದೋಸೆ ಹಿಟ್ಟನ್ನ ಹಾಕ್ಕೊಂಡು ತುಂಬ ತಿನ್ನಲ್ಲ ಮೀಡಿಯಂ ಥಿಕ್ಕಾಗಿ ಸ್ಪ್ರೆಡ್ ಮಾಡಿ ಲೋ ಮೀಡಿಯಂ ಫ್ಲೇಮಲ್ಲಿ ಹಿಡಿಯಾ ಅದು ಇದನ್ನು ಮತ್ತೆ ಸ್ವಲ್ಪ ಎಣ್ಣೆ ಡ್ರಿಸನ್ ಮಾಡಿಕೊಂಡು ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ನಿಮಿಷ ಕವರ್ ಆ್ಯಂಡ್ ಕುಕ್ ಮಾಡಿ ಈಗ ನೋಡಿ ಚೆನ್ನಾಗಿ ಪೋರಸ್ ಆಯ್ತು ಹೌದಾ ಹೋಲ್ಸೆಲ್ಲ ಬಿದ್ದಿದೆ ಈಗ ಲೂಸನ್ ಮಾಡ್ಕೊಳ್ಳಿ ದೋಸೆನ ದೋಸೆ ಕುಕ್ಕಾಗಿದೆ ಲೂಸನ್ ಮಾಡ್ಕೊಳ್ಳಿ ಜಸ್ಟ್ ಫ್ಲಿಪ್ ಮಾಡಿ ಜಸ್ಟ್ ತೆಗಿಯೋದು ಅಷ್ಟೇ ಅದೇನು ಮಾಡಬೇಕಂತಿಲ್ಲ ಬಟ್ ನೋಡಿ ಎಷ್ಟು ಚೆನ್ನಾಗಿ ಹಿಂದ್ಗಡೆಯಿಂದ ಕುಕ್ ಆಗಿದೆ ಒಂಚೂರು ಎಣ್ಣೆನೋ ತುಪ್ಪನೋ ಡ್ರಿಸನ್ ಮಾಡಿಕೊಳ್ಳಿ ನಾನು ಒಂಚೂರು ತುಪ್ಪ ಹಾಕಿದ್ದೀನಿ ಈಗ ಫ್ಲಿಪ್ ಮಾಡಿ ಮತ್ತು ನಿಮಗೆ ಆ ಸೈಡ್ ಹೇಗೆ ಕುಕ್ ಆಗಿದೆ ಅಂತ ನೋಡೋಕ್ಕಾಗತ್ತಲ್ಲ ನೋಡಿ ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಿಮಗೆ ದೋಸೆ ರೆಡಿ ಆಯಿತು ಬಾಟ್ಲ್ಗಾಡ್ದು ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಕಲರ್ ಸ್ವಲ್ಪ ಡಲ್ ಅಷ್ಟೇ ಈ ಅಳತೆಯಲ್ಲಿ ನಿಮಗೆ ಹತ್ತು ದೋಸೆ ಆಗುತ್ತೆ ಇದನ್ನು ಹುರುಳಿ ಹುರುಳಿ ಚಟ್ನಿ ಜೊತೆ ನಿಮಗೆ ಎಂಜಾಯ್ ಮಾಡ್ಬೋದು ನಾನು ಹುರುಳಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನೋಡಿ ಅಲ್ಲಿಟ್ಟಿದ್ದೀನಿ ಈಗ ಅದಕ್ಕೆ ಹುರುಳಿ ಕಾಳಿರುತ್ತಲ್ಲ ಅದನ್ನು ಡ್ರೈ ರೋಸ್ಟ್ ಮಾಡಬೇಕು ಎರಡರಿಂದ ಮೂರು ಟೀ ಸ್ಪೂನು ಒಂದು ಸಣ್ಣ ಪ್ಯಾಟ್ಯುಲಾಗಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಆಗುತ್ತೆ ಆಗುತ್ತೆ ಮತ್ತು ಅರೋಮೆಟಿಕ್ ಆಗುತ್ತೆ ಅಷ್ಟೊತ್ತನಕ ಲೋ ಫ್ಲೇಮಲ್ಲಿ ರೈಟ್ ರೋಸ್ಟ್ ಮಾಡಿ ಈಗ ಟೂ ಥರ್ಡ್ ಕಪ್ಪು ತೆಂಗಿನಕಾಯಿ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಒಂದರಿಂದ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಸಾಕಾಗುತ್ತೆ ಹುರಿದ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಎರಡು ಬಿಳಿಂಬಿ ಹಾಕಿದ್ದೀನಿ ನೀವು ಟ್ಯಾಮ್ರನ್ ಬೇಕಾದರೂ ಹಾಕ್ಕೊಬೋದು ಹುರಿದಿದ್ದು ಹುರುಳಿ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಹುರಿದು ಒಂದೇ ಒಂದು ಬೆಳ್ಳುಳ್ಳಿ ಪಾಡ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂಚೂರು ಟರ್ಮರಿಕ್ ಪೌಡರ್ ಒಂದು ಪಿಂಚು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಲ ಮುಚ್ಚಿಬಿಟ್ಟು ಮೀಡಿಯಮ್ ಕೋರ್ಸಾಗಿ ಗ್ರೈಂಡ್ ಮಾಡಿ ತುಂಬ ಫೈನ್ ಮಾಡಿಬಿಡಿ ಯಾಕಂದರೆ ಅದೆಲ್ಲ ನೈಸ್ ಆದರೆ ಚೆನ್ನಾಗಿರಲ್ಲ ಹುರುಳಿದು ಮೀಡಿಯಮ್ ಕೋರ್ಸಾಗಿ ಗ್ರೈಂಡ್ ಮಾಡಿ ಒಂಚೂರು ಮಿಕ್ಸಿ ಬೌಲ್ ತೊಳೆದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಳ್ಳಿ ಈಗ ಒಗ್ಗರಣೆ ತಯಾರು ಮಾಡೋಣ ಎರಡು ಟೀ ಸ್ಪೂನು ಎಣ್ಣೆನ ಒಂದು ಪ್ಯಾನ್ಗೆ ಹಾಕೊಂಡು ಅದು ಬಿಸಿ ಆಗುತ್ತೆ ಲೋ ಫ್ಲೇಮಲ್ಲಿ ಒಂದು ಟೀ ಸ್ಪೂನು ಸಾಸಿವೆ ಕಾಳು ಹಾಕಿ ಅದು ಚಟಪಟ ಅನ್ಬೇಕಾದ್ರೆ ಒಂದೇ ಒಂದು ಬ್ಯಾಡಗಿ ಮೆಣಸಿನಕಾಯಿ ಪೀಸಸ್ ಮಾಡಿ ಹಾಕಿ ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕಿ ಒಂದು ಸ್ಟೀರ್ ಕೊಡಿ ಅದಕ್ಕೆ ಒಂದು ಮಿಕ್ಸ್ ಮಾಡಿ ಈಗ ಆ ಒಗ್ಗರಣೆನ ಚಟ್ನಿ ಮಾಡಿದ್ದೀವಲ್ಲ ಚಟ್ನಿ ಹುರುಳಿ ಚಟ್ನಿಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಇಡ್ಲಿ ಜೊತೆ ದೋಸೆ ಜೊತೆ ಯಾವುದ್ರ ಜೊತೆನೂ ಎಂಜಾಯ್ ಮಾಡ್ಬೋದು ಇದನ್ನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಕೆಲವು ಲಿಂಕ್ಸ್ ಕೂಡ ಹಾಕಿರ್ತೀನಿ ಸಬ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದಯಮಾಡಿ ಚೆಕ್ ಮಾಡಿ ಓಕೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್